ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮನೋಹರ್ ಕೆ ಎನ್. ಇತ್ತೀಚೆಗೆ ನಮಗೆ ಕೋವಿಡ್ ಕಲಿಸಿಕೊಟ್ಟ ಒಂದು ಹೊಸ ಶಬ್ದ ಮ್ಯೂಟೇಷನ್. ಏನಿದು ಮ್ಯೂಟೇಷನ್? ಈ ವರ್ಷಾಂತ್ಯದಲ್ಲಿ ಎಲ್ಲರಿಗೂ ಗಾಬರಿ ಹುಟ್ಟಿಸೋ ಒಂದು ವಾಕ್ಯ ಆಗಿಬಿಟ್ಟಿದೆ. ಮ್ಯೂಟೇಷನ್ ಅಂದರೆ ಯಾವುದೇ ಒಂದು ಜೀವಿ, ವೈರಾಣು ಕೂಡ ಆಗಿರ್ಬೋದು, ಅದು ತನ್ನನ್ನು ಈ ವಾತಾವರಣದಲ್ಲಿ ಸತತವಾಗಿ ಇರಬೇಕು ಅಂತಂದರೆ ಕೆಲವೊಂದು ಬದಲಾವಣೆಗಳನ್ನು ಅದು ಮಾಡ್ಕೋಬೇಕು. ಈ ಬದಲಾವಣೆಗಳೇ ಮ್ಯೂಟೇಷನ್ ಅಂತ ಹೇಳ್ತೀವಿ. ಇದೇನು ಹೊಸ್ತೇನಲ್ಲ, ಚಾರ್ಲ್ಸ್ ಡಾರ್ವಿನ್ ಅವರು ಬಹಳ ಹಿಂದೆನೆ ನಮ್ಗೆ ಹೇಳಿದ್ದಾರೆ ಇದ್ರ ಬಗ್ಗೆ. ಆಮೇಲೆ ಈ ಮ್ಯೂಟೇಷನ್ಗಳು ನಮಗೆ ಸಾಮಾನ್ಯ ಶೀತ ಜ್ವರ, ಕಾಮನ್ ಕೋಲ್ಡ್ ವೈರಸ್ ಅಂತ ಏನು ಹೇಳ್ತೀವಿ, ಅದ್ರ ಒಂದು ಮ್ಯೂಟೇಟೆಡ್ ಭಾಗ ಏನಂದ್ರೆ H1N1, ಅದು ಒಂದು ಮಹಾಮಾರಿ ಮಾಡಿತ್ತಲ್ವ. ಸೊ ಅದೇ ಥರ ಕೋವಿಡ್ ವೈರಾಣು ಕೂಡ ಸಮಯಕ್ಕೆ ತನ್ನನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳುತ್ತೆ. ಇದು ಮ್ಯೂಟೇಷನ್. ಮ್ಯೂಟೇಷನಲ್ಲಿ ಎರಡು ಬಗೆ ಇರ್ತದೆ. ಒಂದು ಆ್ಯಂಟಿಜೆನಿಕ್ ಡ್ರಿಫ್ಟ್ ಅಂತ, ಇನ್ನೊಂದು ಆ್ಯಂಟಿಜೆನಿಕ್ ಶಿಫ್ಟ್ ಅಂತ. ಆ್ಯಂಟಿಜೆನಿಕ್ ಡ್ರಿಫ್ಟ್ ಅಂದರೆ ಸ್ವಲ್ಪ ಸ್ವಲ್ಪ ಮಾತ್ರ ಚೇಂಜಸ್ ಆ ವೈರಾಣು ಪ್ರೋಟೀನಲ್ಲಿ ಆಗ್ತಾ ಇರುತ್ತೆ. ಸೊ ಒಂಥರ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಆ ಥರ. ಸೊ ನೋಡೋಕೆ ಒಂದೇ ಥರ ಇರುತ್ತೆ, ಅದಕ್ಕೆ ನಮ್ಮ ಬಾಡಿ ಡಿಫೆನ್ಸ್ ಅದನ್ನು ಗುರುತಿಸುತ್ತೆ. ಸೊ ನಾವು ಈಗಾಗಲೇ ಕಂಡಿಡ್ಕೊಂಡಿರೋ ಯಾವುದಾದ್ರು ಒಂದು ಮಾತ್ರೆಗಳಾಗಲಿ ಅಥವಾ ವ್ಯಾಕ್ಸಿನ್ ಆಗಲಿ ಬಹಳಷ್ಟು ಸಾರಿ ಅದರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಭಯ ಬೇಡ ನಮಗೆ. ಬಟ್ ಹಲವಾರು ಡ್ರಿಫ್ಟ್ಗಳಾದರೆ ಅಥವಾ ಆ್ಯಂಟಿಜೆನಿಕ್ ಶಿಫ್ಟ್ ಅಂದರೆ ಬಹಳಷ್ಟು ಚೇಂಜಸ್, ಮುಂಚೆಗೂ ಈಗೂ ಆ ವೈರಾಣು ಒಂಚೂರು ಹೋಲಿಕೆನೇ ಇಲ್ಲ ಅಂದರೆ ನಮ್ಮ ದೇಹ ಅದನ್ನು ಗುರುತಿಸೋದಿಲ್ಲ. ಸೊ ಅದಕ್ಕೆ ಆ್ಯಂಟಿಜೆನಿಕ್ ಶಿಫ್ಟ್, ಅದು ಹೊಚ್ಚ ಹೊಸ ವೈರಾಣು ಥರ ಕಾಣುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗಾಬರಿಯಾಗೋ ಒಂದು ಸಂಗತಿ. ಬಟ್ ಇದು ನಮ್ಗೆ ಆಲ್ರೆಡಿ ತಿಳಿದಿರೋ ಒಂದು ವಿಷಯ. ಅದಕ್ಕಾಗಿ ಈಗ ನಾವು ಏನಿದು ಕಾಮನ್ ಕೋಲ್ಡ್ಗೆ ವ್ಯಾಕ್ಸಿನ್ ಏನು ಕೊಡ್ತೀವಿ ನಾವು ಚುಚ್ಚುಮದ್ದು, ಅದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂತ. ಅಂದರೆ ಈ ಥರ ಒಂದು ಆ್ಯಡ್ ಮಾಡ್ಕೊಂಡು ನಾಲ್ಕು ಥರದ ಫ್ಲೂ ವೈರಸ್ಸನ್ನು ಸೇರಿ ಒಂದು ವ್ಯಾಕ್ಸಿನ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಮಾಡಬೇಕಾಗಿರೋದೇನು, ಅದು ಬಹಳ ಇಂಪಾರ್ಟೆಂಟು. ಬರೀ ಕೋವಿಡ್ ಪಾಸಿಟಿವ್ ಅಂತ ಕೊಡೋ ಬದಲು ಸರ್ಕಾರ ಮತ್ತು ಪಬ್ಲಿಕ್ ಹೆಲ್ತ್ ಸರ್ವಿಸಲ್ಲಿ ಅಥವಾ WHO ಲೆವೆಲಲ್ಲಿ ಈ ವೈರಾಣದು ಜೀನ್ ಮ್ಯಾಪಿಂಗ್ ಕೂಡ ಮಾಡ್ಕೊಬೇಕು. ಮುಂಚೆ ವೈರಾಣುಗಿಂತ ಇದು ಬೇರೆ ಇದೆಯಾ ಅನ್ನೋದು ಮೊದಲನೇದು. ಎರಡನೇದು, ನಾವು ವೈದ್ಯರಾಗಿ ನಾವು ನೋಡ್ಬೇಕಾದ್ರೆ ಅಥವಾ ರೋಗಿಗಳಾಗಿ ಬೇರೆ ಥರದ ಏನಾದರೂ ಚಿಹ್ನೆಗಳು ಬರ್ತಾ ಇದೆಯಾ, ಅದು ಆಮೇಲೆ ಹೋಗಿ ಕೋವಿಡ್ ಅಂತ ಬರ್ತಾ ಇದೆಯಾ, ಆವಾಗ ಮೋಸ್ಟ್ಲಿ ಹೊಸ ವೈರಾಣು ಇರ್ಬೋದು. ಮೋರ್ ಇಂಪಾರ್ಟೆಂಟ್ಲಿ ಅದು ನಮ್ಮ ಕೈಲಿರೋದಂತೆ ಡೋಂಟ್ ಡ್ರಾಪ್ ದ ಗಾರ್ಡ್, ಅಂದರೆ ನಾವು ಏನು ಎಚ್ಚರಿಕಾ ಕ್ರಮಗಳನ್ನು ತಗೋತಾ ಇದ್ದೀವಿ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಈಗ ಏನೀಗ ಲಂಡನಲ್ಲಿ ಮತ್ತೆ ಕೇಸಸ್ ಬಹಳಷ್ಟು ಏರಿದೆ ಅಂತ ಹೇಳ್ತಾರೆ, ಅದು ಹೊಸ ವೈರಾಣುವಿಂದ ಕೂಡ ಇರ್ಬೋದು. ಬಟ್ ನನಗೆ ತಿಳಿದ ಮಟ್ಟಿಗಾಗಿ ಎಷ್ಟೋ ಜನ ಬೇಸೆತ್ತು ಸಾಕಾಗಿ ನಾವೇನು ಮುನ್ನೆಚ್ಚರಿಕಾ ಕ್ರಮ ವಹಿಸ್ತಾ ಇದ್ದೀವಿ ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಈಗ ಮೂರು ಥರ ಆ್ಯಂಟಿಜೆನಿಕ್ ಡ್ರಿಫ್ಟ್ಸ್ ಆಗಿ ಮೂರು ಥರ ವೈರಾಣು ಕಂಡು ಬರ್ತಾ ಇದೆ. ಬಟ್ ಈಗ ನಾವು ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಡಬೇಕು, ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸ್ತಾ ಇರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2021 ಎಲ್ಲರಿಗೂ ಒಳ್ಳೆಯದಾಗುತ್ತೆ ನನ್ನ ಭಾವನೆ. ನಮಸ್ಕಾರ.